ಇಡೀ ಪ್ರಪಂಚವೇ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಒಂದಲ್ಲ ಒಂದು ರೀತಿಯಾಗಿ ಆಚರಿಸಲಾಗುತ್ತದೆ. ಆದರೆ ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮದಲ್ಲಿ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆರವರು ಮತ್ತು ಅವರ ಕುಟುಂಬದವರು ಮುತ್ತನಾಲೂರು ಗ್ರಾಮದಲ್ಲಿರುವ ಸ್ಮಶಾನವನ್ನು ಸ್ವಚ್ಛತೆಗೊಳಿಸಿ ಜೊತೆಗೆ ಗಿಡಗಳನ್ನು ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಸ್ವಚ್ಛತೆ ಹಾಗೂ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಸಿಇಒ ಸಂಗಪ್ಪರವರು. ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮೀನಾರಾಯಣ, ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಶ್ವನಾಥ್ ರೆಡ್ಡಿ, ಮಾಜಿ ಅಧ್ಯಕ್ಷೆ ಸುಜಾತ, ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆ, ಪಂಚಾಯಿತಿ ಸದಸ್ಯರಾದ ನಾಗರತ್ನ ಕಾಂತರಾಜ್, ಮುಖಂಡರಾದ ಮುನಿವೆಂಕಟಪ್ಪ, ಕ್ಯಾಪ್ಟನ್ ಸಂತೋಷ್, ಶ್ರೀಮತಿ ಶೋಭಾ, ಅಮೃತ, ತ್ರಿವೇಣಿ, ಕುಶಾಲ್, ಪ್ರಿಯಾಂಕಾ, ಮೈತ್ರಿ, ಪಿಡಿಒ ಕೃಷ್ಣಪ್ಪ ಮೊದಲಾದವರು ಭಾಗವಹಿಸಿದ್ದರು. ದಿನಾಚರಣೆ ಅಂಗವಾಗಿ ಎಲ್ಲ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ನಮ್ಮ ವಿವಿಧ ಈ ಎಕ್ಸಿಕ್ಯೂಟಿವ್ ಆಫೀಸರ್ ಗ್ರಾಮ ಪಂಚಾಯತಿಯಲ್ಲಿ ಸ್ಕೂಲ್ ಆಗಲಿ, ಸ್ಮಶಾನದಲ್ಲಿ ಆಗಲಿ, ಕೆರೆಯ ಅಂಗಳದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಇವತ್ತಿಂದ ನಾವು ಪ್ರಾರಂಭ ಮಾಡಿದೆವು. ಈಗಾಗಲೇ ನಾವು ಮಾನ್ಯ ಪ್ರಧಾನಮಂತ್ರಿಯವರು ಕ್ಯಾಚ್ ದ ರೇನ್, ವೇರ್ ಇಟ್ ಫಾಲ್ಸ್, ವೆನ್ ಇಟ್ ಫಾಲ್ಸ್ ಅಂತೇಳಿ ಇದು ಒಂದು ಕಾರ್ಯಕ್ರಮ ಜಲಶಕ್ತಿ ಅಭಿಯಾನ ಕಾರ್ಯಕ್ರಮ ಯೋಜನೆಯಲ್ಲಿ ನಾವು ಕೆರೆಗಳ ಅಭಿವೃದ್ಧಿನೂ ಪಡಿಸಲಿಕ್ಕೆ ಕ್ರಮ ವಹಿಸ್ತಾ ಇದ್ದೇವೆ. ಇವತ್ತಿನ ದಿನ ಎಲ್ಲರಿಗೂ ಸಾರ್ವಜನಿಕರು ಮನವಿ ಮಾಡ್ತಾ ಇದ್ದೀನಿ, ನಾವು ಇವತ್ತು ಪರಿಸರ ಉಳಿಸ್ಬೇಕಾಗಿದೆ. ಗಿಡ ಹೆಚ್ಚು ಹೆಚ್ಚು ತಮ್ಮ ಕೃಷಿಕರು, ಈ ಪ್ರದೇಶದೆಲ್ಲ ಕೃಷಿಕರು ಇದ್ದರಿಂದ ನಮ್ಮ ಡಿ ಸಿ ಎಫ್ ಅವರು ಕೂಡ ಚೆನ್ನಾಗಿ ಇದು ಮಾಡಿದ್ದಾರೆ ನರ್ಸರಿ, ಅದನ್ನು ನರ್ಸರಿ ಕೂಡ ಅಬ್ಸರ್ವ್ ಮಾಡಿ ವೀಕ್ಷಣೆ ಮಾಡಿದ್ದೀನಿ. ನರ್ಸರಿ ತುಂಬ ಚೆನ್ನಾಗಿದೆ. ನೀವು ಸಾರ್ವಜನಿಕರಲ್ಲಿ ಎಲ್ಲ ರೈತರು ತಮ್ಮ ಜಮೀನಲ್ಲಿ ಕೂಡ ಒಂದು ಮರ ಬೆಳೆಸ್ಬೇಕು. ಮಕ್ಕಳ ಥರ ನಾವು ಮರ ಬೆಳೆಸಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಪರಿಸರ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿಬಿಟ್ಟು ಎರಡು ಮಾತು. ವಿಶ್ವ ಪರಿಸರ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳು. ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಈ ದಿನ ಈ ಸ್ಮಶಾನದಲ್ಲಿ ಗಿಡಗಳನ್ನು ಮಾಜಿ ಅಧ್ಯಕ್ಷರಾದ ಸುಜಾತ ಚಿನ್ನಪ್ಪನವರು ಸಹ ಇದ್ದಾರೆ, ನಮ್ಮ ಜೊತೆಯಲ್ಲಿ ಕಾಂತರಾಜು ನಾಗರತ್ನ ಅವರು ಸಹ ಇದ್ದಾರೆ, ಮತ್ತು ಎಲ್ಲ ಹಿರಿಯರು ಈಗಾಗಲೇ ಸಿಇಒ ಮತ್ತು ಇಒ ಪಿಡಿಒ ಎಲ್ಲರೂ ಸಹ ಏನೋ ಕೆಲಸಕ್ಕಾಗಿ ಈ ಕಡೆ ಬಂದಾಗ ಅವರೂ ಸಹ ಒಂದು ಗಿಡ ನೆಟ್ಟೋಗಿದ್ದಾರೆ. ಎಲ್ಲ ಕುಟುಂಬದವರು ಈ ದಿನ ಒಂದೊಂದು ಗಿಡ ನೆಟ್ಟು ಅದನ್ನು ಬೆಳೆಸಿಬಿಟ್ರೆ ಮೊನ್ನೆ ಕೋವಿಡಲ್ಲಿ ಯಾಕೆ ಇದು ತೊಂದರೆ ಆಯ್ತಲ್ಲ ಆಕ್ಸಿಜನ್ನು, ಅದು ಜಾಸ್ತಿ ಆಗುತ್ತೆ. ಈಗ ಎಲ್ಲರೂ ಗಿಡ ನೆಡಿ, ಆಕ್ಸಿಜನ್ ಬೇಕಾಗಿರೋದಿಲ್ಲ, ಆಮೇಲೆ ಎಲ್ಲ ಭಾರಿ ಚೆನ್ನಾಗಿರುತ್ತೆ, ಎಲ್ಲರ ಆರೋಗ್ಯವನ್ನು ಕಾಪಾಡ್ಬೋದು. ಎಲ್ಲರೂ ಸಹ ಕೋವಿಡ್ ಈಗಾಗಲೇ ಕಡಿಮೆ ಆಗಿದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಮೂರನೇ ಎಲೆ ಬೇರೆ ಇದೆ. ದಯವಿಟ್ಟು ಎಲ್ಲರೂ ಸಹ ಮಾಸ್ಕ್ ಹಾಕ್ಕೊಂಡು ತಮ್ಮ ತಮ್ಮ ಮನೆಗಳಲ್ಲಿ ಇನ್ನೂ ಸ್ವಲ್ಪ ದಿವಸ ತಮ್ಮ ಕಾರ್ಯಗಳನ್ನು ಮಾಡ್ಕೊಂಡಿರಿ. ಈ ಕೊರೋನಾನ ಓಡಿಸೋದಕ್ಕೆ ಎಲ್ಲರೂ ತಯಾರಾಗಬೇಕಂತೇಳಿ ನನ್ನ ಮಾತು ಮುಗಿಸ್ತೀನಿ. ಈ ದಿನ ಮುತ್ತನಲ್ಲೂರು ಗ್ರಾಮದಲ್ಲಿ ಒಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ
ಒಂದು ಗಿಡವನ್ನು ಹಾಕ್ತಕ್ಕಂಥ ಕಾರ್ಯಕ್ರಮಕ್ಕೆ ಈ ಭಾಗದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆದಂಥ ವಿಶ್ವನಾಥ್ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅನಿರೀಕ್ಷಿತವಾಗಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಸಂಗಪ್ಪನವರು, ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಲಕ್ಷ್ಮೀನಾರಾಯಣವರು ಮತ್ತು ಮಾಜಿ ಗ್ರಾಮ ಪಂಚಾಯತಿ ಇವತ್ತಿನ ಈ ಕಾರ್ಯಕ್ರಮದ ಗಿಡ ನೆಡುವಂಥ ಕಾನ್ಸೆಪ್ಟ್ಗೆ ಚಾಲನೆ ಕೊಟ್ಟವರು ಶ್ರೀಮತಿ ಸುಜಾತ ಅವರು, ಮಾಜಿ ನಮ್ಮ ಶ್ರೀಮತಿಯವರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಇವತ್ತು ಇಡೀ ವಿಶ್ವದಲ್ಲೇ ನಾವು ನೀವೆಲ್ಲ ಮಾಧ್ಯಮದವರು ಎಲ್ಲರೂ ನೋಡ್ತಾ ಇದ್ದೀವಿ, ಕೊರೋನಾದಂಥ ಮಾರಕ ರೋಗದಿಂದ ಕೋಟ್ಯಾಂತರ ಕುಟುಂಬಗಳು ಜೀವಗಳನ್ನು ಕಳ್ಕೊಂಡ್ರು. ವಿಶೇಷವಾಗಿ ಆಕ್ಸಿಜನ್ನನ್ನು ಇವತ್ತು ಕೃತಕವಾಗಿ ಪಡ್ಕೊಳಕ್ಕಂಥ ಸಂದರ್ಭ ಬಂದು ಆ ಕೃತಕವಾಗಿ ಉಸಿರಾಟವನ್ನು ಪಡೆದುಕೊಳ್ದಿರಾ, ಅದು ಸಿಗದಿರಾ, ಎಷ್ಟೋ ಜನ ಜೀವನವನ್ನು ಬಲಿ ಕೊಟ್ಟರು. ಇವತ್ತು ವಿಶೇಷವಾಗಿ ಎಲ್ಲಿ ನಗರ ಪ್ರದೇಶದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಆಗಿದ್ದಾವೆ, ಕಾರಣ ಇವತ್ತು ಬೆಂಗಳೂರು ಜಿಲ್ಲೆಯಲ್ಲಿ ಪ್ರತಿನಿತ್ಯ 500 ಸಾಯ್ತಾರೆ, ಬೇರೆ ನಾವು ಮಲೆನಾಡು ಪ್ರದೇಶದಲ್ಲಿ 50-10-3 ಆಗ್ತದೆ. ಇಲ್ಲೇ ಅರ್ಥ ಮಾಡ್ಕೋಬೇಕು, ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚು ಗಿಡ ಮರಗಳು ಪರಿಸರ ಇರೋದರಿಂದ ಅಲ್ಲಿ ಹೆಚ್ಚು ಜನರು ಕೋವಿಡ್ಗೆ ತುತ್ತಾಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇದ್ದಂಥ ಎಲ್ಲ ಮರಗಳನ್ನು ಪರಿಸರವನ್ನು ನಾಶ ಮಾಡಿ ನಾವು ಕಾಂಕ್ರೀಟ್ ನಗರಗಳನ್ನಾಗಿ ಪರಿವರ್ತನೆ ಮಾಡಿರೋದ್ರಿಂದ ಮರಗಿಡಗಳಿಲ್ಲ ಒಂದು ಕಡೆ, ಇದು ಪ್ರಕೃತಿತವಾಗಿ ನಮಗೆ ಆಕ್ಸಿಜನ್ ಇಲ್ದಿರಾ ಇವತ್ತು ನಾವೆಲ್ಲ ಭಾಳಷ್ಟು ಜನ ಸಾವಿಗೆ ನಾವು ಎಲ್ಲ ಒಂದು ಕಡೆ ಈ ಪ್ರಕೃತಿಯನ್ನು ಹಾಳು ಮಾಡಿದ್ವಿ, ಪ್ರಕೃತಿ ನಮ್ಮನ್ನು ಹಾಳು ಮಾಡ್ತು. ಹಾಗಾಗಿ ಪ್ರತಿಯೊಬ್ಬರು ಸಹ ಇವತ್ತು ಕೊರೋನಾ ಸಂದರ್ಭದಲ್ಲಿ ಇನ್ನೂ 14 ದಿನ ಲಾಕ್ಡೌನ್ ಆಗಿದೆ. ನಾನು ಎಲ್ಲ ಸಹೋದರರಲ್ಲಿ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಇರೋದರಿಂದ ನಮ್ಮ ಆನೇಕಲ್ ತಾಲೂಕು ಉದಾಹರಣೆಗೆ ನಾನು ಹೇಳೋದಾದರೆ 18-70 ವರ್ಷದ ಮುದುಕದವರೆಗೂ ಸುಮಾರು 4 ಲಕ್ಷ ಜನ ಇದ್ದಾರೆ, ಅದರಲ್ಲಿ ಯುವಕರು ಕನಿಷ್ಠ 1 ಲಕ್ಷ ಜನ ಇದ್ದಾರೆ. ಆ 1 ಲಕ್ಷ ಜನ ಒಬ್ಬೊಬ್ಬರು ಒಂದೊಂದು ಗಿಡ ಆದರೂ ಮುಂದಿನ 1 ಲಕ್ಷ ಜನ ಅದು ಅದೇ ಆ 1 ಲಕ್ಷ ಜನ ದೊಡ್ಡವರಾದಾಗ ಅವ್ರಿಗೆಲ್ಲ ಆಕ್ಸಿಜನ್ನ ಕೊರತೆಯನ್ನು ಕೊಡ್ತದೆ, ನೀಗಿಸ್ತದೆ ಅಂತಕ್ಕಂಥದ್ದು ಹೇಳ್ತೇನೆ. ಮತ್ತು ಇವತ್ತು ಇಲ್ಲಿ ನಿಂತಿರ್ತಕ್ಕಂಥ ಜಾಗ ಯಾರು ಸಹ ಅರ್ಧಡಿಗೆ ಎಷ್ಟೋ ಪ್ರಾಣಗಳನ್ನು ಕಳ್ಕೊಂಬಿಡ್ತಾರೆ, ಸಹೋದರಗಳನ್ನೇ ಗಲಾಟೆ ಮಾಡ್ಕೊಂಬಿಡ್ತಾರೆ. ಆದರೆ ನಾನು ಇವಾಗ ನಿಂತು ಈ ಸ್ಮಶಾನದಲ್ಲಿ ಭಾಳಷ್ಟು ಜನ ಇಲ್ಲಿ ಅವರ ಆತ್ಮಗಳಿಗೆ ಶಾಂತಿಯನ್ನು ದೊರಕಿಸ್ಕೊಟ್ಟಂಥ ಈ ರುದ್ರಭೂಮಿ ಇದು ಸರ್ಕಾರದ ಸ್ಮಶಾನ ಅಲ್ಲ, ನಮ್ಮ ಗ್ರಾಮದ ಪ್ರೆಸೆಂಟ್ ಅಧ್ಯಕ್ಷರಿದ್ದಾರೆ ವಿಶ್ವನಾಥ್ ರೆಡ್ಡಿ, ಅವರ ಪೂರ್ವಿಕರು, ಅವರ ಆಸ್ತಿ ಇದು, ಅವರು ಇವತ್ತು ಇಂಥ ದಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವ್ರ ಮುಖಾಂತರ ಗಿಡವನ್ನು ನೆಟ್ಟು ಇದು ಯಾಕಂತ ಹೇಳಿದ್ರೆ ಯಾರೂ ಸಹ ಒಂದಡಿ ಕೊಡೋದಿಲ್ಲ. ಇಷ್ಟು 32 ಗುಂಟೆ ಜಮೀನು ಇವತ್ತು ಭಾಳಷ್ಟು ಜನ ಇಲ್ಲಿ ನಮಗೆ ಸಮಸ್ಯೆ ಇದೆ, ದೊಡ್ಡ ಜಾಗದಲ್ಲಿ ದೊಡ್ಡ ಗ್ರಾಮದಲ್ಲಿ ಇವತ್ತು ಆ ಸ್ಮಶಾನವನ್ನು ಇದು ರುದ್ರಭೂಮಿಗೆ ಕೊಟ್ಟಿರ್ತಕ್ಕಂಥದ್ದು ಭಾಳ ಪುಣ್ಯ ಕೆಲಸ. ಹಾಗಾಗಿ ಆ ವಿಶ್ವನಾಥ್ ರೆಡ್ಡಿಯ ಕುಟುಂಬದ ಎಲ್ಲ ಪೂರ್ವಿಕರಿಗೂ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನದ ಕಾನ್ಸೆಪ್ಟ್ ಏನಂದರೆ ಶ್ರೀಮತಿ ಸುಜಾತ ಅವರು ಇಲ್ಲೇ ಗಿಡ ಯಾಕೆ ಹಾಕಬೇಕು ಅಂದರೆ ನಮ್ಮ ಅಕ್ಕವರು ಇದೇ ಕೋವಿಡಿಂದ ಉಸಿರಾಟದ ತೊಂದರೆಯಾಗಿ ತಮ್ಮ ಕೊರೋನಾದಲ್ಲಿ ಜೀವವನ್ನು ಕಳ್ಕೊಂಡ್ರು, ನೋಡಿ ಅಲ್ಲೇ ಅವ್ರನ್ನ ದಫನ್ ಮಾಡಿದ್ದೀವಿ. ಹಾಗಾಗಿ ಅವರ ಒಂದು ಇದರಲ್ಲಿ ನಾವು ಗಿಡವನ್ನು ಹಾಕಿ ಅದ್ರ ಮುಖಾಂತರ ನಾವು ಒಂದು ಸಂದೇಶವನ್ನು ತಿಳಿಸ್ಬೇಕು, ಮತ್ತು ನಾವು ಇವತ್ತೆಲ್ಲ ಸೇರಿಕೊಂಡು ನಮ್ಮ ಕುಟುಂಬದವ್ರು ಸೇರಿಕೊಂಡು ಗಿಡ ಹಾಕಬೇಕು ಅಂಥೇಳಿ ನಮ್ಮ ಕುಟುಂಬದನ್ನು ಪ್ರೇರಣೆ ಆಗಿ ಬೇರೆ ಬೇರೆ ಕುಟುಂಬದವ್ರು ಒಂದೊಂದು ಗಿಡ ಹಾಕ್ಲಿಕ್ಕಂತ ಹೊರಡ್ತೀವಿ. ಆದರೆ ಇದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸರ್ಕಾರದ ಲೆವೆಲ್ ಎಲ್ಲ ಅಧಿಕಾರಿಗಳು ಭಾಗವಹಿಸಿ ಒಂದು ಉತ್ತಮವಾದಂಥ ಆಯಿತು. ಈ ಎಲ್ಲ ಗಿಡಗಳನ್ನು ಇವತ್ತು ಭಾಳ ಪೋಷಣೆ ಮಾಡಬೇಕು ಅಂತಕ್ಕಂಥದ್ರಲ್ಲಿ ನಾವೇ ಜವಾಬ್ದಾರಿಯನ್ನು ತೆಗೆದುಕೊಂತೀವಿ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ರಿಗೂ ಸಹ ನಾನು ಹೃತ್ಪೂರ್ವಕ ಒಂದು ಮುನ್ಸರಿಸ್ತಾ ಮತ್ತೊಮ್ಮೆ ಎಲ್ಲ ನಾಡಿನ ಜನತೆಗೆ ಈ ಪರಿಸರ ಇದ್ರೇ ನಾವು ನೀವೆಲ್ಲ ಇರ್ತೀವಿ, ಈ ಪರಿಸರ ಇಲ್ಲಾಂದರೆ ಭೂಮಿ ಮೇಲೆ ಯಾರೂ ಸಹ ಜಗತ್ತಲ್ಲಿ ಇರೋಕ್ಕಾಗಲ್ಲ. ಹಾಗಾಗಿ ಈ ಪರಿಸರನ ಉಳಿಸ್ಬೇಕಾಗ್ತದೆ. ಪರಿಸರ ಅಂದರೆ ಬೇರೆ ಗಿಡ ಹಾಕೋದು ಬೆಳೆಸ್ತಕ್ಕಂಥದ್ದಲ್ಲ, ಪ್ಲಾಸ್ಟಿಕ್ಕನ್ನು ಇದು ಮಾಡ್ತಕ್ಕಂಥದ್ದು, ಇವತ್ತು ಕೆರೆ ಕುಂಟೆಗಳು ಹಾಳಾಗ್ತದೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಇವೆಲ್ಲ ನಮ್ಮ ಜವಾಬ್ದಾರಿ ಆಗಿರ್ತದೆ. ಕೆರೆ ಕುಂಟೆ ಗಿಡ ಮರ ಪ್ರಾಣಿ ಪಕ್ಷಿ ಇವೆಲ್ಲ ನಮಗೆಲ್ಲ ಈ ಜೀವನ ಮಾಡಲಿಕ್ಕೆ ಮಾನವನ ಸಂಕುಲನ ಉಳಿಸ್ಬೇಕಂದ್ರೆ ಇವೆಲ್ಲ ಇದ್ದರೆ ಸಹ ನಾವೆಲ್ಲ ಉಳಿವು ಆಗ್ತದೆ. ಹಾಗಾಗಿ ಇಡೀ ನಾಡಿನ ಜನತೆಗೆ ಈ ನಮ್ಮ ಎಲ್ಲ ಮಾಧ್ಯಮದ ಮುಖಾಂತರ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಸಮಸ್ತ ನಾಡಿನ ಜನತೆಗೆ ವಿಶ್ವ ಪರಿಸರದ ದಿನಾಚರಣೆ ಶುಭಾಶಯಗಳು ಸಲ್ಲಿಸುತ್ತಾ, ಏನು ಇವತ್ತು ನಾವು ಸ್ಮಶಾನದಲ್ಲಿ ಗಿಡ ನೆಡೋ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಅದು ಯಾಕಂದರೆ ಈಗಾಗಲೇ ನಾವು ನಮ್ಮ ಅವಧಿನಲ್ಲಿ ನಾವು ಚೇರ್ಮನ್ರಾದಾಗ ನಮ್ಮ ಅವಧಿನಲ್ಲಿ ಸುಮಾರು ಗಿಡಗಳನ್ನ ಈ ಸ್ಮಶಾನದಲ್ಲೇ ಹಾಕಿದ್ವಿ. ಕಾರಣಾಂತರಗಳಿಂದ ಈ ರೋಡ್ಗೆ ಡಾಮರೀಕರಣ ಮಾಡೋ ಟೈಮಲ್ಲಿ ಏನು ಅವರು ಕಾಲುವೆ ಅಂತ ಮಾಡಿದಾಗ ನೀರು ಹೋಗೋದಕ್ಕೆ ಸಂಪೂರ್ಣ ಗಿಡ ಎಲ್ಲನೂ ನಾಶ ಮಾಡಿದ್ದಾರೆ. ಇಲ್ಲಾಂದ್ರೇನೂ 150 ಗಿಡ ಹಾಕಿದ್ವಿ.
ಇಲ್ಲಿಂದ ಸಮ್ನಳ್ಳಿ ರೋಡ್ ತನಕನೂ 150 ಗಿಡ, 150 ಗಿಡದಲ್ಲಿ ಇವತ್ತು ಒಂದು ಗಿಡನೂ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಈಗ ಸ್ಮಶಾನಕ್ಕೆ ಯಾರೇ ಒಂದು ವ್ಯಕ್ತಿನ ತಗೊಬಂದು ದಫನ್ ಮಾಡಿದಾಗ ಸುಮಾರು ಜನ ತುಂಬ ಬಿಸಿಲಿಗೆ ತುಂಬ ಕಷ್ಟಪಡ್ತಾ ಇದ್ರು. ಇವತ್ತು ಅದೇ ಉದ್ದೇಶ ಇಟ್ಕೊಂಡು ಏನು ನಾವು ಪರಿಸರ ದಿನಾಚರಣೆನ ಎಲ್ಲ ಹೋಗಿ ನಾವು ಇದು ಮಾಡೋದಕ್ಕಿಂತ ನಾಲ್ಕು ಜನಕ್ಕೆ ನಾವು ನೆರಳನ್ನು ಕೊಟ್ಟು ಏನು ಈಗ ಉಸಿರಾಟಕ್ಕೆ ಏನು ತೊಂದರೆ ಆಗಿದೆ, ಆಮ್ಲಜನಕ ಸಿಗದೆ ಈ ಇತ್ತೀಚಿನ ದಿನಗಳಲ್ಲೇ ನಮ್ಮ ತಾಯಿಯವರು ಒಂದು ಆಕ್ಸಿಜನ್ನು ನಾವು ಇಷ್ಟೆಲ್ಲ ಇದ್ರೂ ಯಾರೂ ಆಕ್ಸಿಜನ್ನ ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲ, ಗಾಳಿನೂ ಅಷ್ಟೇ ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲ. ಒಂದು ಆಕ್ಸಿಜನ್ ಕೊಟ್ಟಿದ್ರೆ ಇವತ್ತು ನಮ್ಮ ತಾಯಿ ನಮ್ಮ ಕಣ್ಣು ಮುಂದೆ ಇರ್ತಾಯಿದ್ರು. ನನಗೆ ಅದು ತುಂಬಾ ಬಹಳ ನೋವನ್ನ ತಂದುಕೊಡ್ತಾಯಿದೆ. ನಮ್ಮ ತಾಯಿಗಾದಂಥ ಇದು ಯಾರಿಗೂ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತ ಹೇಳ್ತಾ ನಮ್ಮ ತಾಯಿಯವರು ಒಂದು ನೆನಪಿಗೋಸ್ಕರವಾಗಿ ಸ್ಮಶಾನದಲ್ಲಿ ಗಿಡ ಮರನ ಬೆಳೆಸೋಂಥ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಏನು ಈಗ ಪ್ರೆಸೆಂಟ್ ಏನಿದ್ದಾರೆ ಅಧ್ಯಕ್ಷರಾದಂಥ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ವಿಶ್ವನಾಥ ಅಣ್ಣವರು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಗ್ರಾಮ ಪಂಚಾಯಿತಿ ಶ್ರೀಮತಿ ನಾಗರತ್ನ ಕಾಂತರಾಜು ಅವರು ಸಹ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವ ನಿಮಗೆಲ್ಲ ಅನಿಸ್ಬೋದು ಏನು ಇವ್ರ ಮನೆಯಲ್ಲಿ ಮಕ್ಕಳು ಮೋರೆಲ್ಲ ಬಂದು ಇವತ್ತು ಗಿಡ ನೆಡ್ತಾ ಇದ್ದಾರೆ ಅಂತ. ನಮ್ಮ ಪೀಳಿಗೆಗಿನ್ನ ಮುಂದೆ ಬರುವಂಥ ಪೀಳಿಗೆನೆ ನಮಗೆ ತುಂಬ ಇದು. ಯಾಕಂತ ಹೇಳಿದ್ರೆ ಈಗ ನಾವು ಏನು ಮಕ್ಕಳಿಗೆ ಏನು ಸಂಸ್ಕೃತಿ ನಾವು ಕಲಿಸ್ಕೊಡ್ತೀವೋ ಆಚಾರ ವಿಚಾರ ಅದೇ ದಾರಿನಲ್ಲಿ ಪ್ರತಿಯೊಂದು ಮಗುನೂ ನಡೆಯುತ್ತೆ. ಅದು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕುಟುಂಬದವರೆಲ್ಲ ಸೇರಿ ಗಿಡ ನೆಡೆಯುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಮತ್ತೊಮ್ಮೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ವಿಶ್ವನಾಥ ಅಣ್ಣವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಇಲ್ಲಿ ದಫನ್ ಮಾಡೋಕ್ಕೆ ಬಂದಾಗ ತುಂಬ ಅವ್ಯವಸ್ಥೆ ಇರುತ್ತೆ, ಅದಕ್ಕೆ ನಾವು ಈಗಾಗಲೇನೇ ಚಿನ್ನಪ್ಪ ಅವ್ರ ಹತ್ರ ಹೇಳಿದ್ದೀವಿ. ನಮ್ಮ ಯಜಮಾನರಾದಂಥ ಚಿನ್ನಪ್ಪ ಅವ್ರ ಹತ್ರ ನೆನೆ ಒಂದು ಬೇಡಿಕೆ ಇಟ್ಟಿದ್ದೀವಿ, ಈ ಕಲ್ಲುಗಳು ತಂದು ಎಲ್ಲ ಕೂತ್ಕೊಳ್ಳೋಂಥ ವ್ಯವಸ್ಥೆ ಮಾಡಿಕೊಡಿ ಅಂತ. ಅದಕ್ಕೆ ನಮ್ಮ ವಿಶ್ವನಾಥ ಅಣ್ಣವರು ಸ್ವಲ್ಪ ಸಾಥ್ ಕೊಡಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವ್ರದ್ರಲ್ಲಿ ಮನವಿ ಮಾಡ್ಕೊತೀನಿ.